ಇದು ಬೇಲಿಯೇ ಎದ್ದು ಹೊಲ ಮೇಯ್ದಂತಹ ಕಥೆ. ತಾನೇ ಹೊರಡಿಸಿರುವಂತಹ ಆದೇಶವನ್ನ ಸರ್ಕಾರ ಉಲ್ಲಂಘನೆ ಮಾಡ್ತಾ ಇದೆ. ಎಸ್, ಇದು ಬೇಲಿಯೇ ಎದ್ದು ಹೊಲ ಮೇಯ್ದಂತಹ ಕಥೆ. ತಾನೇ ಹೊರಡಿಸಿದಂತಹ ಆದೇಶವನ್ನ ಸರ್ಕಾರ ಉಲ್ಲಂಘನೆ ಮಾಡ್ತಾ ಇದೆ. ಏನ್ ಕಾರಣ ಇದಕ್ಕೆ? ಸರ್ಕಾರದ ಈ ಆದೇಶ ವಿಧಾನಸೌಧದಲ್ಲಿನೇ ಜಾರಿಗೆ ಬಂದಿಲ್ಲ, ಮತ್ತೆ ಬೇರೆ ಕಡೆ ಇನ್ನು ಹೆಂಗೆ ಬರೋದಕ್ಕೆ ಸಾಧ್ಯ ಅನ್ನುವಂತಹ ಪ್ರಶ್ನೆ ಇಲ್ಲಿ ಕಾಡ್ತಾ ಇದೆ. ಪ್ಲಾಸ್ಟಿಕ್ ಬಳಕೆ ಇಡೀ ರಾಜ್ಯದಾದ್ಯಂತ ನಿಷೇಧವನ್ನ ಮಾಡಿದೆ, ಆದರೂ ಕೂಡ ಪ್ಲಾಸ್ಟಿಕ್ ಬಳಕೆ ಸರ್ಕಾರದಲ್ಲೇ ಆಗ್ತಾ ಇದೆ, ಅದು ವಿಧಾನಸೌಧದಲ್ಲಿನೇ ಆಗ್ತಾ ಇದೆ. ಸಿಎಂ ಹಾಗೆ ಸಚಿವರುಗಳು ಭಾಗವಹಿಸುವಂತಹ ಸಭೆಗಳಲ್ಲಿ ಪ್ಲಾಸ್ಟಿಕ್ ನೀರಿನ ಬಾಟಲ್ಗಳನ್ನ ವಿತರಣೆ ಮಾಡಲಾಗ್ತಾ ಇದೆ. ಪ್ಲಾಸ್ಟಿಕ್ನ ಅಂಶ 40 μ ಕಡಿಮೆ ಇರುವಂತದನ್ನ ಬಳಸುವ ಹಾಗಿಲ್ಲ ಅಂತ ಸರ್ಕಾರನೇ ಡಿಸೈಡ್ ಮಾಡಿ ಆದೇಶವನ್ನು ಕೂಡ ಹೊರಡಿಸಿದೆ. ಆದರೆ ಅಲ್ಲೇ ಸಚಿವರು ಮತ್ತು ಸಿಎಂ ಇರುವಂತಹ ಸಭೆಗಳಲ್ಲೇ ಇದನ್ನು ಬಳಸಲಾಗ್ತಾ ಇದೆ. ಇಷ್ಟರ ಮಟ್ಟಿಗೆ ಅವರು ಕಾನೂನನ್ನು ತಾವೇ ಜಾರಿ ಮಾಡಿದಂಥ ಕಾನೂನನ್ನು ಪಾಲನೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಅನುಮಾನಗಳು ಕಾಡ್ತಾ ಇದೆ. ಇದು ತಾನೇ ಹೊರಡಿಸಿದಂತಹ ಆದೇಶವನ್ನು ಸರ್ಕಾರವೇ ಸರಿಯಾಗಿ ಪಾಲಿಸ್ತಾ ಇಲ್ಲ. ಸರ್ಕಾರದಲ್ಲಿ ಇರುವಂಥ ಅಧಿಕಾರಿಗಳು ಕೂಡ ಇದನ್ನು ರಾಜಾರೋಷವಾಗಿ ಮಾಡ್ತಾ ಇದ್ದಾರೆ. ಹಾಗಾದರೆ ಸರ್ಕಾರಕ್ಕೆ ಮಾತ್ರ ಈ ಆದೇಶ ಅನ್ವಯ ಆಗೋದಿಲ್ಲವಾ? ಯಾಕೆಂದರೆ ಹಲವಾರು ಜಿಲ್ಲೆಗಳಲ್ಲಿ ಕಟ್ಟುನಿಟ್ಟಿನಾಗಿ ಎಲ್ಲೆಲ್ಲಿ ಪಾಲಿಕೆಗಳಿದೆ ಆ ಒಂದು ಪಾಲಿಕೆಯ ಮುಖಾಂತರ ಕಟ್ಟುನಿಟ್ಟಾಗಿ ಕ್ರಮವನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಪ್ಲಾಸ್ಟಿಕ್ಗಳನ್ನು ನಿಷೇಧ ಮಾಡಬೇಕು, ಪ್ಲಾಸ್ಟಿಕ್ ಮುಕ್ತ ನಗರಗಳನ್ನಾಗಿ ಮಾಡಬೇಕು ಅನ್ನುವಂಥದ್ದು. ನೋಡ್ತಾ ಇದ್ದೀರಿ, ಎಲ್ಲ ನೀರಿನ ಬಾಟಲ್ಗಳು, ಕುಡಿಯುವ ನೀರಿನ ಬಾಟಲ್ಗಳು ಆ ಸಚಿವರುಗಳ ಮುಂದೆ, ಶಾಸಕರುಗಳ ಮುಂದೆ ಇರುವಂಥದ್ದು ಎಲ್ಲವೂ ಕೂಡ ಪ್ಲಾಸ್ಟಿಕ್ನ ಬಾಟಲ್ಗಳಿದ್ದಾವೆ. ಸೊ ಇದು ಸರ್ಕಾರವೇ ಆದೇಶವನ್ನು ಹೊರಡಿಸಿದ್ರೂ ಸಹ ಇದನ್ನು ಬಳಸಲಾಗ್ತಾ ಇದೆ. ಪ್ಲಾಸ್ಟಿಕ್ ಬಳಕೆ ನಿಷೇಧ ಇದೆ, ಆದರೂ ಕೂಡ ಅದನ್ನೇ ಬಳಸಲಾಗ್ತಾ ಇದೆ. ಹೀಗಿದ ಮೇಲೆ ತಾವು ಮಾಡುವಂತಹ ಕಾನೂನು ತಮಗೆ ಅನ್ವಯಿಸುವುದಿಲ್ಲವಾ ಹಾಗಾದರೆ ಅನ್ನುವಂಥದ್ದು ಇಲ್ಲಿ ರಾಜಕಾರಣಿಗಳಿಗೆ ಗೊತ್ತಿದೆಯಾ ಇಲ್ವಾ ಅನ್ನುವಂಥದ್ದು ಮತ್ತೊಂದು ಸಾರ್ವಜನಿಕರ ಪ್ರಶ್ನೆ. ಎಸ್, ಈ ಬಗ್ಗೆ ನಮ್ಮ ಪೊಲಿಟಿಕಲ್ ಎಡಿಟರ್ ಗುರುಲಿಂಗಸ್ವಾಮಿ ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಗುರುಲಿಂಗಸ್ವಾಮಿ, ಈಗಾಗಲೇ ಪ್ಲಾಸ್ಟಿಕ್ ಬಳಕೆ ನಿಷೇಧ ಇದೆ, ಸಾಕಷ್ಟು ವರ್ಷಗಳಿಂದ ಕೂಡ ಇದಕ್ಕೆ ಆಂದೋಲನವನ್ನೇ ಮಾಡ್ಕೊಂಡು ಬರ್ತಾ ಇದ್ದರೆ, ಸಾಕಷ್ಟು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ರಾಜಕಾರಣಿಗಳ ಮುಂದೆ ಕುಡಿಯುವ ನೀರಿನ ಬಾಟಲ್ಗಳನ್ನು ಗಮನಿಸಿದ್ರೆ ಈ ಆದೇಶ ಅವರಿಗೆ ಅನ್ವಯ ಆಗ್ತಾ ಇಲ್ವಾ ಅಂತ ಅನಿಸುತ್ತೆ? ಗುರುಪ್ರಸಾದ್, ರಾಜ್ಯದಲ್ಲಿ ಪ್ಲಾಸ್ಟಿಕ್ ಬ್ಯಾನ್ ಆಗಿ, ಅಂದರೆ ಅದನ್ನು ನಿಷೇಧ ಮಾಡಿ ಬಹಳ ವರ್ಷಗಳೇ ಆದರೂ ಸಹಿತ ಆಗಿದೆ, ಆದರೂ ಸಹಿತ ಆ ಆದೇಶ ಇವತ್ತಿನವರೆಗೂ ಪರಿಣಾಮಕಾರಿಯಾಗಿ ಜಾರಿಗೆ ಬಂದಿಲ್ಲ. ಪ್ಲಾಸ್ಟಿಕ್ಕನ್ನು ಹಾಲಿಗೆ ಮಾತ್ರ ಬಳಸಬೇಕು ಅನ್ನುವಂತಹ ಒಂದು ನಿಯಮ ಇದೆ, ಅದಕ್ಕೆ ಮಾತ್ರ ವಿನಾಯಿತಿಯನ್ನು ಕೊಡಲಾಗಿದೆ. ಇನ್ನುಳಿದಂತೆ ಪ್ಲಾಸ್ಟಿಕ್ ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿದೆ. ರಾಜ್ಯ ಸರ್ಕಾರ ಸಹಿತ ಈ ಆದೇಶವನ್ನು ಪರಿಣಾಮಕಾರಿಯಾಗಿ ಜಾರಿ ಮಾಡಬೇಕು ಅನ್ನೋಂಥ ಉದ್ದೇಶ ಹೊಂದಿತ್ತು. ಆ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಒಂದು ಸರ್ಕಾರಿ ಆದೇಶ ಹೊರಬೀಳುತ್ತೆ. ಏನು ಅಂತಂದರೆ, ಸರ್ಕಾರಿ ಕಚೇರಿಗಳಲ್ಲಿ ಮತ್ತು ಸರ್ಕಾರ ಆಯೋಜಿಸುವಂಥ ಸಮಾರಂಭಗಳಲ್ಲಿ ಆದರೂ ಸಹಿತ ನಾವು ಪ್ಲಾಸ್ಟಿಕ್ ನೀರಿನ ಬಾಟಲ್ಗಳನ್ನು ಬಳಕೆ ಮಾಡೋದು ಬೇಡ. ಪ್ಲಾಸ್ಟಿಕ್ ಬಾಟಲ್ ಬದಲಾಗಿ ನೀರನ್ನು ನಾವು ಗ್ಲಾಸಲ್ಲಿ, ಸ್ಟೀಲ್ ಗ್ಲಾಸಲ್ಲಿ ಹಾಕಿ ಕೊಡೋಣ ಅನ್ನುವಂಥ ನಿರ್ಧಾರ ಮಾಡುತ್ತೆ. ಅದರ ಪ್ರಕಾರ ಒಂದು ಆದೇಶನೂ ಹೊರಡಿಸುತ್ತೆ. ಇನ್ನು ಮೇಲೆ ಯಾವುದೇ ಸರ್ಕಾರಿ ಸಭೆ ಸಮಾರಂಭಗಳಲ್ಲಿ ಪ್ಲಾಸ್ಟಿಕ್ ನೀರಿನ ಬಾಟಲ್ಗಳನ್ನು ಬಳಸೋ ಹಾಗಿಲ್ಲ, ಅದರ ಬದಲಾಗಿ ಸ್ಟೀಲ್ ಗ್ಲಾಸ್ಗಳಲ್ಲಿ ನೀರು ಹಾಕಿ ಕೊಡಿ ಅನ್ನುವಂಥ ಆದೇಶ ಇದೆ. ಆದರೆ ಈ ಆದೇಶ ಹೊರಬಿದ್ದಿದ್ದು ವಿಧಾನಸೌಧದಿಂದ, ಆದರೆ ಆದೇಶ ಉಲ್ಲಂಘನೆ ಆಗ್ತಾ ಇರೋದು ಸಹಿತ ವಿಧಾನಸೌಧದಲ್ಲಿ ಅನ್ನೋದು ವಿಪರ್ಯಾಸದ ಸಂಗತಿ. ಆದೇಶ ಹೊರಗೆಬಿದ್ದು, ಈ ಆದೇಶ ಹೊರಗೆಬಿದ್ದು ಒಂದು ತಿಂಗಳಾಗ್ತಾ ಬಂತು. ಅದರ ನಂತರ ವಿಧಾನಸೌಧದಲ್ಲಿ ಅಥವಾ ವಿಕಾಸಸೌಧದಲ್ಲಿ ಹಲವಾರು ಸಭೆ ಸಮಾರಂಭಗಳಾಗಿವೆ, ಮುಖ್ಯಮಂತ್ರಿಗಳು ಸಹಿತ ಸಭೆಗಳನ್ನ ಏರ್ಪಡಿಸಿದ್ದಾರೆ. ಅಂತಹ ಸಭೆಗಳಲ್ಲೇ ಈ ನಿಯಮವನ್ನು ಉಲ್ಲಂಘನೆ ಮಾಡಲಾಗ್ತಾ ಇದೆ. ಡಿ ಪಿ ಆರ್ ಹೊರಡಿಸಿರುವಂಥ ಈ ಆದೇಶವನ್ನು ಇತ್ತೀಚೆಗೆ ಮೆಟ್ರೋ ಸಂಬಂಧಪಟ್ಟಂತೆ ಒಂದು ಇನ್ಫೋಸಿಸ್ ಜೊತೆಗೆ ಒಪ್ಪಂದ ಮಾಡಿಕೊಳ್ಳುವಂಥ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಆ ಕಾರ್ಯಕ್ರಮದಲ್ಲೂ ಸಹಿತ ಪ್ಲಾಸ್ಟಿಕ್ ನೀರಿನ ಬಾಟಲ್ಗಳನ್ನು ವಿತರಣೆ ಮಾಡಲಾಗಿದೆ. ನಿನ್ನೆ ನಡೆದಂಥ ಸಭೆಯಲ್ಲೂ ಸಹಿತ ಈ ರೀತಿ ಪ್ಲಾಸ್ಟಿಕ್ ಬಾಟಲ್ ನೀರಿನ ಬಾಟಲ್ಗಳನ್ನು ಎಲ್ರಿಗೂ ನೀಡಲಾಗಿದೆ. ಹಾಗಾದರೆ ಸರ್ಕಾರ ಹೊರಡಿಸುವಂಥ ಆದೇಶವನ್ನು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಉಲ್ಲಂಘನೆ ಆಗ್ತಾ ಇದೆ ಅಂದರೆ, ಅಧಿಕಾರಿಗಳು ಇದ್ರ ಬಗ್ಗೆ ಎಷ್ಟರ ಮಟ್ಟಿಗೆ ಗಮನ ಹರಿಸಿದ್ದಾರೆ, ಎಷ್ಟು ಅಧಿಕಾರಿಗಳಿಗೆ ಸರ್ಕಾರದ ಎಚ್ಚರಿಕೆ ಇದೆ ಅನ್ನೋದು ಗೊತ್ತಾಗುತ್ತೆ. ಗುರುಪ್ರಸಾದ್, ಥ್ಯಾಂಕ್ ಯು. ಗುರುಲಿಂಗಸ್ವಾಮಿ ತಮ್ಮ.